ನಿನ್ನೆ ತಾನೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ, ಖಾಸಗಿಯಾಗಿ ಪೋಸ್ಟಿಂಗ್ ನಡೀತಾ ಇದೆ ಅನ್ನುವಂತ ಗಂಭೀರ ಆರೋಪವನ್ನು ಮಾಡಿದರು. ಇವತ್ತು ಬಿಜೆಪಿಯು ಕೂಡ ಅದೇ ಧಾಟಿಯಲ್ಲಿ ಮಾತನಾಡುತ್ತಾರೆ. ರಾಜ್ಯದಲ್ಲಿ ವರ್ಗಾವಣೆ ದಂಧೆ ವಿಪರೀತವಾಗಿದೆ. ಟ್ರಾನ್ಸ್‌ಫರ್ ಬೇಕು ಅಂತಂದ್ರು ದುಡ್ಡು ಕೊಡಬೇಕು, ಬೇಡ ಅಂತಂದ್ರು ಲಂಚ ಕೊಡಬೇಕು ಅಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಆರೋಪ ಮಾಡಿದ್ದಾರೆ. ವರ್ಗಾವಣೆ ದಂಧೆಗೆ ನಿಮ್ಮ ಆತ್ಮಸಾಕ್ಷಿಯೇ ಸಾಕ್ಷಿ. ಭ್ರಷ್ಟಾಚಾರ ರಹಿತ ಆಡಳಿತ ನೀಡೋದಾಗಿ ಹೇಳಿದ್ರಿ. ರಾಜ್ಯದ ಅಧಿಕಾರಿಗಳು ಬಹಳಷ್ಟು ನೋವು ಪಡ್ತಾ ಇದ್ದಾರೆ. ಈ ಬಗ್ಗೆ ಸಿಎಂ ಡಿಸಿಎಂ ಸ್ಪಷ್ಟನೆ ಕೊಡಬೇಕು. ವರ್ಗಾವಣೆ ದಂಧೆಯನ್ನ ನಿಲ್ಲಿಸಬೇಕು ಅಂತ ಶ್ರೀನಿವಾಸ್ ಪೂಜಾರಿ ಆರೋಪವನ್ನು ಮಾಡಿದ್ದಾರೆ. ನಿಮ್ಮ ನಾವು ಮಾಡ್ತೇವೆ ಮಾಡ್ತೇವೆ ಅಂತ ಹೇಳಿ ನೀವು ಗೂಬೆ ಹೇಳೋದು ಬೇಡ. ನೀವು ಅದು ಏನು ಬೇಕಾದರೂ ಮಾಡಿ. ಆದರೆ ವರ್ಗಾವಣೆ ದಂಧೆ ಇದೆಯಲ್ಲ, ಈ ದಂಧೆ ನಿಮ್ಮ ಇಡೀ ಸರ್ಕಾರಕ್ಕೆ ಗೌರವಕ್ಕೆ ದೊಡ್ಡ ಕಪ್ಪು ಚುಕ್ಕಿಯಾಗಿ ಮಾರ್ಪಟ್ಟಾಗಿದೆ. ವರ್ಗಾವಣೆ ಆಗುವಂತ ಅಧಿಕಾರಿಗಳು ಮಾತ್ರ ಅಲ್ಲ, ಅವಧಿ ಆಗಿಲ್ಲ, ನನಗೆ ಇನ್ನು ಒಂದು ವರ್ಷ ಆಯ್ತು ಅಷ್ಟೇ, 2 ವರ್ಷ ನನಗೆ ಅವಧಿ ಇದೆ ಅಂತ ನೀನು ಅಲ್ಲೇ ಇರಬೇಕಾದ್ರೂ ನೀನು ಹಣ ಕೊಡಬೇಕು ಅನ್ನುವಂಥ ಮಟ್ಟಕ್ಕೆ ವರ್ಗಾವಣೆ ದಂಧೆ ಮತ್ತು ಅಲ್ಲಿರುವಂಥ ಸ್ಥಳ ನಿಯುಕ್ತಿ ಬಂದರೆ ಭಾಳ ದೊಡ್ಡ ಅನಾಹುತ ಆಗುತ್ತೆ, ಇಡೀ ರಾಜ್ಯದ ಮೇಲೆ ಇದು ಪರಿಣಾಮ ಆಗುತ್ತೆ. ನೀವು ಪಾರದರ್ಶಕವಾದಂಥ ಆಡಳಿತ ಕೊಡ್ತೀವಿ ಅನ್ನೋರು ಉತ್ತರ ಕೊಡಬೇಕು. ನೀವು ಸಾಕ್ಷಿ ಕೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮಸಾಕ್ಷಿ ಮೂಲಕ ಇದಕ್ಕೆ ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ಆಗ್ರಹಿಸುತ್ತೇನೆ. ಪ್ರತಿಕ್ಷಣ.